ಪ್ರೈಸ್ ದಿ ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಸಂತೋಷ ಪಡೋಣ ಆನಂದ ಪಡೋಣ ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ ನಿಮ್ಮ ಸಂಕಟ ನಿಮ್ಮ ನೋವು ದುಃಖ ಬೇನೆ ಏನೇ ಇದ್ದರೂ ಚಿಂತೆ ಮಾಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ಕರ್ತ ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ತನ್ನ ಮಾತುಗಳ ಮೂಲಕ ನಿಮ್ಮನ್ನು ಆತನು ಚೈತನ್ಯಗೊಳಿಸ್ತಾನೆ ಬನ್ನಿ ಪ್ರಿಯರೇ ನಾವು ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಕರ್ತನನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಕೇಳಿ ಫೈನಲ್ ನಾವು ಪ್ರಾರ್ಥನೆ ಮಾಡುವ ಕಮ್ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಬನ್ನಿ ಪುನೊಂದು ಹಾಕಿ ನಮ್ಮ ಕರ್ತಾಧಿಕರ್ತನು ನಮ್ಮ ದೇವರು ನಮ್ಮ ತಂದೆಯಾದಾತನು ಆಗುತ್ತನು ಒಟ್ಟಾಗಿ ಸಂತೋಷದಿಂದ ಆತನನ್ನು ಆರಾಧಿಸೋಣ ದೇವರ ವಾಕ್ಯ ಹೇಳ್ತದೆ ಆತನನ್ನು ದೃಷ್ಟಿಸುವವರು ಅವರು ಪ್ರಕಾಶವನ್ನು ಹೊಂದುವರು ಅವರ ಮುಖ ಎಂದಿಗೂ ಲಜ್ಜೆಯಿಂದ ಕೆಡುವುದೇ ಇಲ್ಲ ನಾವು ಯಾವಾಗಲೂ ನಮ್ಮ ಕರ್ತನನ್ನು ದೃಷ್ಟಿಸುತ್ತಾ ಆತನ ವಾಕ್ಯವನ್ನು ನಾವು ಧ್ಯಾನ ಮಾಡುವವರಾಗಿರುವಾಗ ಆತನು ಯಾವಾಗಲೂ ನಮ್ಮನ್ನು ಉನ್ನತದಲ್ಲಿ ನಡೆಸುವ ಆತನಾಗಿದ್ದಾನೆ ನಮ್ಮನ್ನು ಕೈಬಿಡದ ದೇವರು ಆತನು ಹಲ್ಲೆಲೂಯಾ ನಮ್ಮ ನೋಡುವ ಆತನನ್ನು ನಾವು ನೋಡುವವರಾಗಿದ್ದೇವೆ ಥ್ಯಾಂಕ್ ಯು ಲಾರ್ಡ್ ನನ್ನನ್ನು ಕಾಣುವ ಆತನನ್ನು ನಾನು ಕಂಡುಕೊಂಡೆ ಥ್ಯಾಂಕ್ ಯು ಜೀಸಸ್ ಹೌ ವಿ ಪ್ರೈಸ್ ಯು ಥ್ಯಾಂಕ್ ಯು ಲಾರ್ಡ್ ನೋಡುವ ಆತನನ್ನು ನೋಡಿದೆ ನನ್ನ ಕಾಣುವ ಆತನನ್ನು ಕಂಡುಕೊಂಡೆ ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ಆತನಿಗಾಗಿ ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ ಓ ವಾಟ್ ಅ ವಂಡರ್ಫುಲ್ ಗಾಡ್ ವಿ ಸರ್ವ್ ವಾಟ್ ಅ ಮೈಟಿ ಆಸಮ್ ಗಾಡ್ ವಿ ಸರ್ವ್ ಥ್ಯಾಂಕ್ ಯು ಲಾರ್ಡ್ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನನ್ನ ಸೃಷ್ಟಿಸಿದ ತಂದೆ ನೀನೇ ಸೃಷ್ಟಿಸಿದ ತಂದೆ ನೀನೇ ಅದ್ಭುತವಾಗಿಯೂ ಮಾನ್ಯವಾಗಿಯೂ ನನ್ನ ಸ್ವೀಕರಿಸಿದ ತಂದೆ ನೀನೇ ಆತ ಎಲ್ರೋಹಿ ನೋಡುವಾತನು ಆತ ಎಲ್ರೋಹಿ
ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ದೇವರ ವಾಕ್ಯದ ಭಾಗ ಜಾನೋಕ್ತಿಗಳು 4:10. ಈ ವಾಕ್ಯವನ್ನು ಓದಿ ನಾವು ಧ್ಯಾನ ಮಾಡುವ. ಕಂದ, ಆಲಿಸಿ ನನ್ನ ಮಾತುಗಳನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು. ಪ್ರೇರೆಯಲ್ಲಿ ಈ ಜಾನೋಕ್ತಿಗಳನ್ನು ಬರೆದಾತನು ಬೇರೆ ಯಾರಲ್ಲ, ದಾವಿದನ ಮಗನಾದ ಸೊಲೋಮನನ್, ಕಿಂಗ್ ಸೊಲೋಮನ್, ಅರಸನಾದ ಸೊಲೋಮನ್. ಇಲ್ಲಿ ದೇವರ ಮಾತನ್ನು ಆತನು ದೇವರಾತ್ಮನ ಪ್ರೇರಣೆಯಿಂದ ಆತನು ಇಲ್ಲಿ ಬರೆಯುತ್ತಾನೆ. ಕಂದ, ಪ್ರೇರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಂದ ಅಂತ ಕರೀತಾನೆ. ನೀವು ಯಾರನ್ನು ಕಂದ ಅಂತ ಕರೀತೀರಿ? ನಿಮ್ಮ ಮಗುವನ್ನು ಪ್ರೀತಿಯಿಂದ ನೀವು ಕರೆಯುತ್ತಿರುವಾಗ ಕಂದ ಅಂತ ಕರೀತೀರಿ. ಅದೇ ರೀತಿ ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಆತನು ಪ್ರೀತಿ ಮಾಡುತ್ತಾನೆ. ಅದರಲ್ಲಿ ಸ್ತ್ರೀ ಪುರುಷ ಎಂಬ ಭೇದ ಇಲ್ಲ. ಯಾವುದೇ ಒಂದು ನ್ಯಾಷನಾಲಿಟಿ ಅಥವಾ ಯಾವುದೇ ದೇಶದ ಪೌರತ್ವ ಅದೇನು ವ್ಯತ್ಯಾಸ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರು ಪ್ರೀತಿ ಮಾಡುತ್ತಾನೆ. ಹಿ ಲವ್ಸ್ ಯು ಸೋ ಮಚ್. ದೇವರ ಪ್ರೀತಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆತನು ಕರೀತಾ ಇದ್ದಾನೆ ಕಂದ ಅಂತ. ಆತನ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿದ್ದೀರಿ. ನಿಮ್ಮನ್ನು ಗದರಿಸಿ ಆತನು ಕರೆಯುವುದಿಲ್ಲ. ಇಲ್ಲಿ ಹೇಳ್ತಾನೆ, ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು. ಆಲಿಸುವುದಂತ ಹೇಳಿದರೆ ಸಂಪೂರ್ಣವಾದ ಗಮನ ನಿಮ್ಮದು ಆತನ ಮಾತಿನ ಮೇಲೆ. ಕೆಲವೊಮ್ಮೆ ನೀವು ಯಾರಾದರೂ ನಿಮಗೆ ಒಂದು ಮೇನ್ ವಿಷಯ ಹೇಳಲಿಕ್ಕೆ ಇದ್ದರೆ, ಅದು ಮಾರ್ಕೆಟ್ ಪ್ಲೇಸಲ್ಲಿದ್ದೀರಿ, ಜನ ಸೇರುವ ಪ್ರದೇಶದಲ್ಲಿದ್ದೀರಿ, ಎಷ್ಟೇ ಗದ್ದಲಗಳಿದ್ದರೂ ಸಾವಿರಾರು ನುಡಿಗಳು ಶಬ್ದಗಳು ಕೇಳಿದರೂ ನೀವು ಆಲಿಸಿದಕ್ಕೆ ಕಿವಿ ಕೊಟ್ಟಾಗ ನಿಮಗೆ ಬೇರೆ ಯಾವುದೂ ಕೇಳುವುದಿಲ್ಲ. ಯಾಕಂದರೆ ನಿಮ್ಮ ಕಿವಿ ಆ ವ್ಯಕ್ತಿಯಲ್ಲಿರುತ್ತದೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು. ಫಸ್ಟ್ ಹೇಳಿದೆ ಕೇಳು. ಕೇಳಿದರೆ ಏನಾಗ್ತದೆ? ನಿನ್ನ ಜೀವಮಾನದ ವರ್ಷಗಳು ಹೆಚ್ಚು. ನೀವು ಕೇಳುವುದು ರೈಟ್ ಇದೆ, ನೀವು ರೈಟ್ ಆ ಸಂಗತಿಗಳು ನಂಬುತ್ತೀರಿ, ರೈಟ್ ಆ ಸಂಗತಿಗಳನ್ನು ನಂಬುತ್ತೀರಿ, ನೀವು ರೈಟ್ ಆ ಸಂಗತಿಗಳನ್ನು ನೋಡುತ್ತೀರಿ. ನೀವು ರೈಟ್ ಆ ಸಂಗತಿಗಳನ್ನು ಸರಿಯಾದ ಸಂಗತಿಗಳನ್ನು ನೋಡಿದರೆ ಸರಿಯಾದ ಸಂಗತಿಗಳನ್ನು ಮಾತಾಡುತ್ತೀರಿ. ಸರಿಯಾದ ಸಂಗತಿಗಳು ಮಾತಾಡಿದರೆ ಆ ಮಾತುಗಳು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತವೆ, ನಿಮ್ಮ ಮಾತುಗಳು ನಿಮ್ಮನ್ನು ಹಿಡಿಯುತ್ತವೆ. ಆ ಮಾತುಗಳು ನಿನ್ನ ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ ಇದು ಕೊಡುತ್ತದೆ. ಸತ್ಯವೇದ ಹೇಳ್ತದೆ, ನೀನು ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚು. ಅದರ ಅರ್ಥ ಅನೇಕ ವರ್ಷಗಳು ನೀನು ಬದುಕುತ್ತೆ. ಇವತ್ತು ಅನೇಕರಿಗೆ ಕೆಲವೊಂದು ಕಾಯಿಲೆಗಳು, ಕೆಲವೊಂದು ವ್ಯಾಧಿಗಳು, ಯಾಕಂತ ಹೇಳಿದರೆ ಅವರು ತಪ್ಪಾದ ಸಂಗತಿಗಳನ್ನು ಕೇಳಿದ ಕಾರಣ. ಯೇಸುಸ್ವಾಮಿ ಕೂಡ ಹೇಳಿದ, ಕೇಳುವ ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ. ನಾವು ಸಿಕ್ಕಿದ್ದೆಲ್ಲ ಕೇಳುವುದಲ್ಲ, ನಕಾರಾತ್ಮಕ ನ್ಯೂಸ್ಗಳು ಕೇಳುವುದಲ್ಲ. ನಿಮ್ಗೆ ಗೊತ್ತಾ, ನೀವು ಮಾಡಿದ ತಪ್ಪನ್ನು ಯಾರಾದರೂ ಮಾಡಿದಾರಂತ ಯಾವುದೊಂದು ನೆಗೆಟಿವ್ ವರ್ಡನ್ನು ಕೇಳಿದಾಗ ಆ ಹೋಲ್ ನೈಟ್ ನಿಮಗೆ ನಿದ್ರೆ ಬರುವುದಿಲ್ಲ. ಆ ಮಾತು ನಿಮ್ಮ ತಲೆಯಲ್ಲಿ ಗುರು 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 ಅಂತ ತಿರುಗುತ್ತಾ ಇರುತ್ತದೆ. ನಿಮಗೆ ನಿದ್ರೆ ಬರುವುದಿಲ್ಲ. ನಿದ್ರೆ ಬರುವುದಿಲ್ಲ ಅಂತ ಹೇಳಿದರೆ ನಿಮ್ಮ ಮೈಂಡಿಗೆ ರೆಸ್ಟ್ ಇರುವುದಿಲ್ಲ. ಮೈಂಡಿಗೆ ರೆಸ್ಟ್ ಇರುವುದಿಲ್ಲ ಅಂತ ಹೇಳಿದರೆ ಕಡೆಗೆ ನಿಮ್ಮ ದೇಹದ ಸಿಸ್ಟಮ್ ನಾರ್ಮಲ್ ಆಗಿ ಕೆಲಸ ಮಾಡುವುದಿಲ್ಲ.
ಪ್ರೆಷರ್ ಜಾಸ್ತಿ ಆಗ್ತದೆ, ಡಯಾಬಿಟಿಸ್ ಜಾಸ್ತಿ ಆಗ್ತದೆ, ಅಥವಾ ಸ್ಕಿನ್ ಡಿಸೀಸ್ಗಳು, ನಿಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್, ಆ ಒಂದು ಗುರಾಣಿ ದೇವರು ನಮಗೆ ನ್ಯಾಚುರಲ್ ಗುರಾಣಿಯನ್ನು ಕೊಟ್ಟಿದ್ದಾನೆ, ರೋಗ ನಿರೋಧಕ ಶಕ್ತಿ, ಅದು ಕೂಡ ಕೆಲಸ ಮಾಡೋದಿಲ್ಲ. ಯಾಕೆ? ನೀವು ಕೇಳುವ ವಿಷಯಗಳು ನಿಮಗೆ ಡಿಸ್ಕರೇಜ್ ಅನ್ನು ತರುತ್ತವೆ, ಕೇಳುವ ವಿಷಯಗಳು ನಿಮ್ಮನ್ನು ಕಂದಕಕ್ಕೆ ದೂಡುತ್ತದೆ, ಕೇಳುವ ವಿಷಯಗಳು ನಿಮ್ಮನ್ನು ಕುಗ್ಗಿಸ್ತವೆ. ಇಲ್ಲಿ ದೇವರು ಹೇಳ್ತಾನೆ, ಈ ಅನೇಕ ಸ್ವರಗಳ ಮಧ್ಯದಲ್ಲಿ, ಸಾವಿರಾರು ನಕಾರಾತ್ಮಕ ಸ್ವರಗಳ ಮಧ್ಯದಲ್ಲಿ, ಸಾವಿರಾರು ಸುಳ್ಳು ಮಾತುಗಳ ಮಧ್ಯದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ಕಂದ ನನ್ನ ಮಾತುಗಳನ್ನು ಆಲಿಸು, ಆಲಿಸಿ ನನ್ನ ಮಾತುಗಳನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು. ನೀವು ರೈಟಾದ ವಾಕ್ಯವನ್ನು ಕೇಳ್ತೀರಿ, ಅದು ನಿಮ್ಮ ದೇಹಕ್ಕೆ ಆರೋಗ್ಯವನ್ನು, ಎಲುಬುಗಳಿಗೆ ಸಹಾರವನ್ನು ಕೊಡುತ್ತದೆ. ದ ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಗಾಡ್ ವಾಂಟ್ಸ್ ಟು ಕಮ್ಯುನಿಕೇಟ್ ಯು ಥ್ರೂ ಇಸ್ ವರ್ಡ್. ಆತನ ಮಾತುಗಳ ಮೂಲಕ ಆತನು ನಿಮಗೆ ಕಮ್ಯುನಿಕೇಟ್ ಮಾಡುತ್ತಾನೆ. ಆತನ ಮಾತು ಆತನೇ ಆಗಿದ್ದಾನೆ, ಆತನ ಮಾತು ದೇವರೇ ಆಗಿದ್ದಾನೆ. ದೇವರು ತನ್ನ ಮಾತುಗಳ ಮೂಲಕ ತನ್ನನ್ನು ನಿಮಗೆ ಪ್ರಕಟಿಸ್ತಾನೆ, ತಾನು ಯಾರಾಗಿದ್ದೇನೆ. ಈ ಮೂರು ಸಂಗತಿಗಳು ವೆರಿ ವೆರಿ ಇಂಪಾರ್ಟೆಂಟ್. ದೇವರು ಯಾರಾಗಿದ್ದಾನೆ, ದೇವರಲ್ಲಿ ಏನಿದೆ, ದೇವರು ಏನು ಮಾಡಲು ಶಕ್ತನು ಎಂಬ ಮೂರು ಸಂಗತಿಗಳು. ನೀವು ಕೇಳಿದಾಗ ಗಾಡ್ ಹಿಮ್ಸೆಲ್ಫ್ ನಿಮ್ಮಲ್ಲಿ ಆತನ ವರ್ಗಾವಣೆ ಆಗುತ್ತಾನೆ. ವರ್ಗಾವಣೆ ಅಂದರೆ ಇಂಪಾರ್ಟೇಷನ್. ಓಕೆ, ಅದಕ್ಕೋಸ್ಕರ ಕೇಳುವ ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ. ಜಾಸ್ತಿ ಹೊತ್ತನ್ನು ನಕಾರಾತ್ಮಕ ನ್ಯೂಸ್ಗಳನ್ನು ಕೇಳಲಿಕ್ಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ಅದು ನಿಮ್ಮ ಮನಸ್ಸನ್ನು ಕರಪ್ಟ್ ಮಾಡುತ್ತದೆ. ಯೇಸು ಮೇಲಿದ ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ. ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಆತ್ಮ ಪ್ರಾಣದಲ್ಲಿ ಶುದ್ಧೀಕರಣ ಉಂಟಾಗುತ್ತದೆ. ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಶುದ್ಧೀಕರಿಸಲ್ಪಡುತ್ತದೆ. ಯಾಕಂದರೆ ಮೈಂಡ್ ಎಂಬುವಂಥದ್ದು, ಈ ಮನಸ್ಸು ಎಂಬುವಂಥದ್ದು, ಅದು ರಣರಂಗ ಇದ್ದ ಹಾಗೆ, ಬ್ಯಾಟಲ್ ಗ್ರೌಂಡ್. ಅದರಿಂದ ನಿಮ್ಮ ತಲೆಯ ಒಳಗೆ ಯಾವ ನಕಾರಾತ್ಮಕ ಸಂದೇಶಗಳನ್ನು ಅಥವಾ ಡಿಸ್ಕರೇಜ್ ಸಂದೇಶಗಳನ್ನು ಬರಲಿಕ್ಕೆ ಬಿಡಬೇಡ್ರಿ. ಆದರೆ ಬಂದರೂ ಕೂಡ ನಿಮ್ಮನ್ನು ಶುದ್ಧೀಕರಿಸುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯ ಕೇವಲ ಅದು ಮಾತುಗಳಲ್ಲ, ಅದು ಶಕ್ತಿಯುತವಾಗಿದೆ. ಸತ್ಯವೇದ ಹೇಳ್ತದೆ, ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ, ಅದು ಶಕ್ತಿಯಲ್ಲಿ ಆಧಾರಗೊಂಡಿದೆ. ಯೇಸು ಮೇಲಿದ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ದೇ ಆರ್ ಲೈಫ್ ಆ್ಯಂಡ್ ದೇ ಆರ್ ಸ್ಪಿರಿಟ್. ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಆತ್ಮಕ್ಕೆ ಸಮಥಿಂಗ್ ವರ್ಗಾವಣೆ ಆಗ್ತದೆ. ಏನು ವರ್ಗಾವಣೆ ಆಗ್ತದೆ? ದೇವರ ಜೀವ ಮತ್ತು ದೇವರ ಆತ್ಮ ನಿಮ್ಮ ಆತ್ಮಕ್ಕೆ ವರ್ಗಾವಣೆ ಆಗುತ್ತದೆ. ನಿಮ್ಮ ಆತ್ಮ ಎನರ್ಜೈಸ್ ಆಗುತ್ತದೆ, ನಿಮ್ಮ ಆತ್ಮ ಸ್ಟ್ರಾಂಗ್ ಆಗುತ್ತದೆ, ಸ್ಟ್ರೆಂಥನ್ ಆಗುತ್ತದೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ಅದು ಶುದ್ಧೀಕರಿಸಲ್ಪಡುತ್ತದೆ. ಅದಕ್ಕೋಸ್ಕರ ಕರ್ತನು ನಿಮಗೆ ಕರೀತಾ ಇದ್ದಾನೆ, ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನ ಕಾಲದ ವರ್ಷಗಳು ಹೆಚ್ಚುವು. ಅದರರ್ಥ ನೀನು ಆರೋಗ್ಯದಲ್ಲಿರುತ್ತದೆ. ದೇವರ ವಾಕ್ಯವು ನಮಗೆ ಆರೋಗ್ಯವನ್ನು ಕೊಡುತ್ತದೆ. ದೇವರ ವಾಕ್ಯವು ನಮ್ಮ ಎಲುಬುಗಳಿಗೆ ಸಾರವಾಗಿದೆ. ದೇವರ ವಾಕ್ಯದಲ್ಲಿ ಯಾವ ಪಕ್ಷಪಾತ ಇಲ್ಲ. ದೇವರ ವಾಕ್ಯ ನಿನ್ನೆ, ಇವತ್ತು, ನಾಳೆ ಒಂದೇ ರೀತಿಯಾಗಿದೆ. ದೇವರ ವಾಕ್ಯವು ಅದು ಕ್ರಿಯಾತ್ಮಕವಾಗಿದೆ, ಅದು ಕ್ರಿಯೆ ಮಾಡುತ್ತದೆ. ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಕೇಳಿದಾಗ ಅದು ನಿಮ್ಮಲ್ಲಿ ಕ್ರಿಯೆ ಮಾಡುತ್ತದೆ. ಬೇಕಾದರೆ ಒಂದು ವಚನವನ್ನು ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡುತ್ತೇನೆ. ಹಿಬ್ರೂಸ್, ಇಬ್ರಿಯರಿಗೆ ಬರೆದ 4:12 4:12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದುದು, ಕಾರ್ಯಸಾಧಕವಾದುದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದುದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಇಬ್ರಿಯರಿಗೆ ಬರೆದ 4:12 ವಚನ ಹೇಳ್ತದೆ, ಯಾಕಂದರೆ ದೇವರ ವಾಕ್ಯವು ಸಜೀವವುಳ್ಳದು, ಅದಕ್ಕೆ ಜೀವ ಇದೆ, ಅದು ಕೇವಲ ಎಂಟಿ ವರ್ಡ್ಗಳಲ್ಲ. ಹೇಳ್ತಾರೆ ನೀರು ಇಲ್ಲದ ಮೋಡಗಳು ಅಂದರೆ ಡ್ರೈ ಮೋಡಗಳನ್ನು,
ಮೋಡಗಳಲ್ಲಿ ಹೇಗೆ ನೀರಿರ್ತದೋ ಅದೇ ರೀತಿ ದೇವರ ವಾಕ್ಯದಲ್ಲಿ ಜೀವ ಇದೆ. ನೀವು ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಸೇಮ್ ವರ್ಡ್ ಸೇಮ್ ಸ್ಕ್ರಿಪ್ಚರ್ ನೀವು ಫೇತಲ್ಲಿ ಬಂದಂಥ ನೀವು ವಾಕ್ಯವನ್ನು ನೀವು ಕೇಳಿದಾಗ ಅದು ನಿಮ್ಮಲ್ಲಿ ವರ್ಗಾವಣೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಇನ್ನರ್ ಮ್ಯಾನ್ ಆತನು ಎನ್ಲೈಟ್ ಆಗುತ್ತಾನೆ, ನಿಮ್ಮ ಇನ್ನರ್ ಮ್ಯಾನ್ ಆತನು ನೋಡುತ್ತಾನೆ ಎನ್ಲೈಟ್ ಆಗುತ್ತಾನೆ. ನೀವು ಯಾವಾಗಲೂ ಸಿಕ್ ಕಾನ್ಷಿಯಸ್ ಆಗಿರುವುದಿಲ್ಲ, ನೀವು ಯಾವಾಗಲೂ ಹೆಲ್ತಿ ಕಾನ್ಷಿಯಸ್ ಆಗಿರುತ್ತೀರಿ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಕೇಳುವಾಗ ಒಂದು ನಿಮಗೆ ಗೊತ್ತಿರಲಿ, ಆ ದೇವರ ವಾಕ್ಯದಲ್ಲಿ ಜೀವ ಇದೆ. ದೇವರ ವಾಕ್ಯವು ಸಜೀವವುಳ್ಳದ್ದು. ಜೀವ ಇದ್ದ ವ್ಯಕ್ತಿ ಅದು ಕ್ರಿಯೆ ಮಾಡುತ್ತಾನೆ, ಆಕ್ಷನ್ ಮಾಡುತ್ತಾನೆ. ಅದಕ್ಕೆ ನೆಕ್ಸ್ಟ್ ಹೇಳ್ತದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಅದು ಕಾರ್ಯ ಮಾಡುತ್ತದೆ, ಅದು ಕೆಲಸ ಮಾಡುತ್ತದೆ. ನಂಬುವವರಾದ ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ. ಕೇಳಿರಿ, ನಂಬಿರಿ. ನಂಬಿಕೆ ಹೇಗೆ ಬರುವುದು? ದೇವರ ವಾಕ್ಯವನ್ನು ಕೇಳಿದ್ದರಿಂದ ನಂಬಿಕೆ ಬರುವುದು. ಕೇಳದಿದ್ದರೆ ನಿಮಗೆ ನಂಬಿಕೆ ಬರುವುದಿಲ್ಲ. ನೀವು ನಂಬಿಕೆಗೋಸ್ಕರ ಎಷ್ಟು ನೀವು ಒದ್ದಾಡಿದರು ಪ್ರಾರ್ಥನೆ ಮಾಡಿದ ಕೂಡಲೇ ನಂಬಿಕೆ ಬರುವುದಿಲ್ಲ. ನಂಬಿಕೆಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಅದು ಅಪನಂಬಿಕೆ. ನಿಮಗೆ ನಂಬಿಕೆ ಬೇಕು, ನೀವು ದೇವರ ವಾಕ್ಯವನ್ನು ಕೇಳ್ರಿ. ರೋಮಾಪುರದ ಪತ್ರಿಕೆ 10:17 ವಚನ ಹೇಳ್ತದೆ, ರೋಮನ್ಸ್ 10:17. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆದರೂ ಅವರು ಕಿವಿಗೆ ಬೀಳಲ್ಲವೇನು ಎಂದು ಕೇಳುತ್ತೇನೆ. ಬಿದ್ದದ್ದು ನಿಶ್ಚಯ, ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು, ಅವರ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿದವು. ಪ್ರೈಸ್ ಗಾಡ್. ಇಲ್ಲಿ ವಾಕ್ಯ ಹೇಳ್ತದೆ, ಇಂಗ್ಲಿಷ್ ಅಲ್ಲಿ ಫೇತ್ ಕಮತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಪ್ರೈಸ್ ಗಾಡ್. ಇಲ್ಲಿ ಕನ್ನಡದಲ್ಲಿ ಇದು ಹಿಬ್ರೂ ಮೂಲದಿಂದ ಬರೆಯಲ್ಪಟ್ಟಿದೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಸಾರಿದ ವಾರ್ತೆಯು ಅದು ನಂಬಿಕೆಗೆ ಆಧಾರ. ಬರುತ್ತೆ ನೆಕ್ಸ್ಟ್ ಹೇಳ್ತದೆ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ದಿಟ್ ಇಸ್ ದ ವರ್ಡ್ ಆಫ್ ಕ್ರೈಸ್ಟ್. ಕ್ರಿಸ್ತನ ವಾಕ್ಯ, ಕ್ರಿಸ್ತನ ವಾಕ್ಯ ಅಂತ ಹೇಳಿದರೆ ದ ವರ್ಡ್ ಆಫ್ ಗ್ರೇಸ್, ಕೃಪಾ ವಾಕ್ಯ. ಎಲ್ಲ ವಾಕ್ಯಗಳು ಕೃಪೆಯ ವಾಕ್ಯಗಳಲ್ಲ, ಯಾಕಂದ್ರೆ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿತ್ತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂತು. 1:17 ವಚನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ಯೋಹಾನ ಸುವಾರ್ತೆಯಲ್ಲಿ 1:17. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು, ಬಂತಲ್ಲ ಅದು ಕೊಡಲ್ಪಟ್ಟಿತ್ತು ಮಧ್ಯಸ್ಥನ ಕೈಯಲ್ಲಿ. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಆತನ ಪರಿಪೂರ್ಣತೆಯೊಳಗಿಂದ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಹೇಗೆ ಕೃಪೆಯನ್ನು ಹೊಂದುವಂಥದ್ದು? ಥ್ರೂ ದ ವರ್ಡ್, ಮಾತುಗಳ ಮೂಲಕ. ಒಬ್ಬ ದೇವಸೇವಕ ಕೃಪಾವಾಕ್ಯಗಳನ್ನು ಬೋಧಿಸಿದರೆ ಆತನು ಕೃಪೆಯನ್ನು ಆತನು ಹೊಂದುತ್ತಾನೆ. ದ ಇಂಪಾರ್ಟ್ ಗ್ರೇಸ್. ಅದಕ್ಕೋಸ್ಕರ ಸತ್ಯ ಹೇಳ್ತದೆ, ಸಾರಿದ ವಾರ್ತೆಯೇ ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಎಲ್ಲ ವಾಕ್ಯಗಳು ಆಧಾರ ಅಲ್ಲ, ಕ್ರಿಸ್ತನ ವಾಕ್ಯ. ಕ್ರಿಸ್ತನ ಶಿಲುಬೆಯಲ್ಲಿ ಏನು ಮಾಡಿದ್ದಾನೆ, ಯಾಕೆ ಆತನು ಶಿಲುಬೆಯಲ್ಲಿ ಸತ್ತನು, ಯಾಕೆ ಆತನು ಹೂಣಲ್ಪಟ್ಟನು, ಯಾಕೆ ಆತನು ಪುನರುತ್ಥನಾದನು. ಕ್ರಿಸ್ತನು ಸತ್ತನಂತ ಗೊತ್ತುಂಟು ಅನೇಕರಿಗೆ, ಯಾಕೆ ಸತ್ತನಂತ ಗೊತ್ತಿಲ್ಲ ಅನೇಕರಿಗೆ. ಎಲ್ಲರೂ ಸತ್ತಾಗಿ ಅವನು ಸತ್ತನು, ನೋ, ಆತನು ಎಲ್ಲರೂ ಸತ್ತಾಗಿ ಸಾಯಲಿಲ್ಲ, ಅವನಿಗೆ ಸಾಯುವ ಅಗತ್ಯ ಇರಲಿಲ್ಲ. ಆತನು ಸತ್ತದ್ದು ನಿನಗೋಸ್ಕರ ಮತ್ತು ನನಗೋಸ್ಕರ, ನನ್ನನ್ನು ಮತ್ತು ನಿನ್ನನ್ನು ನಿತ್ಯ ವಿಮೋಚನೆ ಮಾಡಬೇಕೆಂದು ಆತನು ಸತ್ತನು. ನನ್ನನ್ನು ಮತ್ತು ನಿನ್ನನ್ನು ಆತನು ತನ್ನ ಮರಣದಿಂದ ವಿಮೋಚಿಸಿದ್ದಾನೆ. ಯಾವಾಗ ನಾವು ಯೇಸು ಕ್ರಿಸ್ತನ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ದ ಫಿನಿಶ್ಡ್ ವರ್ಕ್ ಅಂತ ಹೇಳ್ತಾರೆ, ಈ ಫಿನಿಶ್ಡ್ ವರ್ಕನ್ನು ನಾವು ಯಾವಾಗ ನಂಬುತ್ತೇವೆ? ಪ್ರೈಸ್ ಗಾಡ್. ನಾವು ಕ್ರಿಸ್ತನಲ್ಲಿ ನಮ್ಮ ಇನ್ನರ್ ಮ್ಯಾನ್ ಶಿಲುಬೆಗೆ ಹೋಗಿದ್ದಾನೆ. ನಮ್ಮ ಇನ್ನರ್ ಮ್ಯಾನ್, ದ ಓಲ್ಡ್ ಮ್ಯಾನ್ ಅಂತ ಹೇಳ್ತಾರೆ, ದ ಸಿನ್ನರ್, ಆತನು ಹೂಣಲ್ಪಟ್ಟಿದ್ದಾನೆ.
ದ ವರ್ಲ್ಡ್ ಮ್ಯಾನ್ ಅದು ನರಕಕ್ಕೆ ಹೋಗಿದ್ದಾನೆ ಕ್ರಿಸ್ತನೊಟ್ಟಿಗೆ. ನಾವು ಕ್ರಿಸ್ತನಲ್ಲಿ ಹೊಸಬರಾಗಿ ಎದ್ದಿದ್ದೇವೆ, ಕ್ರಿಸ್ತನಲ್ಲಿ ಹೊಸಬರಾಗಿ ನಾವು ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದೇವೆ. ಈಗ ನಾವು ಇರುವಂಥದ್ದು ಕ್ರಿಸ್ತನಲ್ಲಿ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು, ಇದು ದೇವರಿಂದಲೇ ಆದದ್ದು. 2 ಕೊರಿಂಥ 5:17 ಹೇಳ್ತದೆ, ಕ್ರಿಸ್ತನಲ್ಲಿದ್ದರೆ. ಅದಕ್ಕೆ ಕ್ರಿಸ್ತನ ವಾಕ್ಯ, ಪ್ರೈಸ್ ಗಾಡ್. ಎಲ್ಲ ವಾಕ್ಯಗಳು ಕ್ರಿಸ್ತನ ವಾಕ್ಯ ಅಲ್ಲ. ಕ್ರಿಸ್ತನ ಕ್ರೂಜಿಯಲ್ಲಿ ಏನು ಮಾಡಿದ್ದನು, ಯಾಕೆ ಆತನು ಸತ್ತನು, ಯಾಕೆ ಆತನು ಹೂಣಲ್ಪಟ್ಟನು, ಯಾಕೆ ಆತನು ಪುನರುತ್ಥಾನ ಆದನು. ಪ್ರೇರ್, ಇದನ್ನು ನೀವು ಕೇಳುತ್ತಿರುವಾಗ, ಈ ವರ್ಡ್ಗಳನ್ನು ಕೇಳುತ್ತಿರುವಾಗ, ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್, ಇದನ್ನು ಕೇಳುತ್ತಿರುವಾಗ ಆ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳುತ್ತವೆ, ನಿಮ್ಮಲ್ಲಿ ಅದು ವರ್ಗಾವಣೆ ಆಗುತ್ತದೆ. ನಿಮಗೆ ಗೊತ್ತಾಗುತ್ತದೆ ನಿಮ್ಮ ಇನ್ನರ್ ಮ್ಯಾನ್ ಆತನು ಹೇಳುತ್ತಾನೆ, ಅವನು ಗೊತ್ತ, ನಾನು ಇವತ್ತು ಏನೇ ಆಗಿದ್ದೇನೆ ಅದು ಕ್ರಿಸ್ತನಲ್ಲಿ ಅಂದರೆ ದೇವರ ಕೃಪೆಯಿಂದ. ಇವತ್ತು ನಾನು ಏನೇ ಮಾಡೋದಾದರೆ ಅದು ಕ್ರಿಸ್ತನಲ್ಲಿ ಅಂದರೆ ದೇವರ ಕೃಪೆಯಿಂದ. ದ ಕೃಪೆ ಅಂತ ಹೇಳಿದರೆ ಬೇರೆ ಯಾರಲ್ಲ ಪ್ರಿಯರೇ, ಈಸ್ ಕ್ರೈಸ್ಟ್ ಜೀಸಸ್. ಪ್ರೈಸ್ ಗಾಡ್. ದಟ್ ಮೀನ್ಸ್ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದಿ, ಏನು ದೇವರು ನಿನ್ನನ್ನು ಮಾಡಿದ್ದಾನೆ, ಏನು ಮಾಡಲು ಶಕ್ತನು, ಇದನ್ನು ರೆಕಗ್ನೈಸ್ ಮಾಡುವುದು ಅಂತ ಹೇಳಿದರೆ ನೀನು ದೇವರನ್ನು ನೋಡುವಂಥದ್ದು. ದೇವರು ತನ್ನ ಕೊಟ್ಟಂಥ ಕರುಣೆಯನ್ನು, ತನ್ನ ಕೊಟ್ಟಂಥ ಕೃಪೆಯನ್ನು ನೀನು ಒಪ್ಪಿಕೊಳ್ಳುವಂಥದ್ದು. ಹಿ ಗಿವ್ ಮೋರ್ ಗ್ರೇಸ್ ಟು ದ ಹಂಬಲ್. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ. ಪ್ರಿಯರೆ, ಎಲ್ಲ ವಾಕ್ಯವನ್ನು ಕೇಳಿದಾಗ ನಿಮ್ಮ ನಂಬಿಕೆ ಬರುವುದಿಲ್ಲ. ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವು. ಪ್ರೇರೆ, ರೈಟ್ ಆದ ವರ್ಡ್ ಕೇಳುತ್ತೀರಿ, ಆ ವರ್ಡ್ ನಿಮ್ಮ ಪ್ರಾಣಕ್ಕೆ ಸಮಾಧಾನ ಉಂಟು ಮಾಡುತ್ತದೆ, ನಿಮ್ಮ ಶರೀರಕ್ಕೆ ಆರೋಗ್ಯವನ್ನುಂಟು ಮಾಡುತ್ತದೆ, ನಿಮ್ಮ ಎಲುಬುಗಳಿಗೆ ಸಾರವನ್ನುಂಟು ಮಾಡುತ್ತದೆ. ಇಟ್ ವಿಲ್ ಇಂಪಾರ್ಟ್ ಟು ಯರ್ ಹ್ಯೂಮನ್ ಸ್ಪಿರಿಟ್. ಪ್ರೇರೆ, ಯಾವುದ್ಯಾವುದನ್ನು ಕೇಳಲಿಕ್ಕೆ ಹೋಗಬೇಡ್ರಿ. ಡೋಂಟ್ ಸ್ಪೆಂಡ್ ಮಚ್ ಟೈಮ್. ಹೆಚ್ಚಾದ ಸಮಯವನ್ನು ನಕಾರಾತ್ಮಕ ಸಂದೇಶಗಳನ್ನು ಕೇಳಲಿಕ್ಕೆ ಉಪಯೋಗಿಸಬೇಡ್ರಿ. ಯೂಸ್ ಯುವರ್ ಟೈಮ್. ನಿಮ್ಮ ಸಮಯವನ್ನು ಬಹಳ ಜಾಗ್ರತೆಯಿಂದ ಕಳೆಯಿರಿ. ಕಾಲವನ್ನು ವ್ಯರ್ಥವಾಗಿ ಕಳೆಯದೆ ಅದು ಬೆಲೆಯುಳ್ಳದೆಂದು ಕಳೆಯಿರಿ ಅಂತ ಸತ್ಯವಿದೆ ಹೇಳ್ತದೆ. ನಿಮ್ಮ ಸಮಯವನ್ನು ಯಾವ ಯಾವ ವ್ಯರ್ಥ ಕಾರ್ಯಗಳಿಗೆ ಕಳೆಯಬೇಡ್ರಿ. ಅದರ ಬದಲು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ. ನಿಮ್ಮ ಇನ್ನರ್ ಮ್ಯಾನನ್ನು ನೀವು ಡೆವಲಪ್ ಮಾಡಿರಿ. ನಿಮ್ಮ ಅಂತರದ ಮನುಷ್ಯನನ್ನು ಪ್ರೋತ್ಸಾಹಗೊಳಿಸಿರಿ, ಚೈತನ್ಯಗೊಳಿಸಿರಿ ಥ್ರೂ ದ ವರ್ಡ್, ದೇವರ ವಾಕ್ಯದ ಮೂಲಕ. ನಾನು ಹೇಳ್ತೇನೆ, ಇಟ್ ವಿಲ್ ಪ್ರೊಡ್ಯೂಸ್ ರೈಟ್ ಫ್ರೂಟ್ ಇನ್ ದ ರೈಟ್ ಟೈಮ್. ನೀವು ಫಲ ಕೊಡುವ ವ್ಯಕ್ತಿಗಳಾಗುತ್ತೀರಿ. ಯು ವಿಲ್ ಬಿ ಫ್ರೂಟ್ಫುಲ್. ಯೇಸು ಹೇಳಿದ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ಇದ್ದರೆ ಏನು ಬೇಕಾದರೂ ನೀವು ಕೇಳಿರಿ, ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ರೈಟ್. ಗಾಸ್ಪಲ್ ಆಫ್ ಜಾನ್ 15:7 ಹೇಳ್ತದೆ. ರೈಟ್. ಬೇಕಾದರೆ ನಾನು ಓದ್ತೇನೆ ನಿಮಗೋಸ್ಕರ. 15:7. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ದೇವರಿಗೆ ಮಹಿಮೆ ಉಂಟಾಗಬೇಕಾದರೆ ನೀವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ಈಗ ಯೇಸುವನ್ನು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ, ನೀವು ಕ್ರಿಸ್ತನಲ್ಲಿ ನೆಲೆಗೊಳ್ಳಿಕ್ಕಿಲ್ಲ, ನೀವು ಆಲ್ರೆಡಿ ನೆಲೆಗೊಂಡಿದ್ದೀರಿ. ನೀವು ಕ್ರಿಸ್ತನಲ್ಲಿ ಇದ್ದೀರಿ, ಕ್ರಿಸ್ತನಲ್ಲಿ ಜೀವಿಸ್ತೀರಿ, ಕ್ರಿಸ್ತನಲ್ಲಿ ನೀವು ಎಲ್ಲವನ್ನು ಮಾಡಲು ಶಕ್ತರು, ಎಲ್ಲ ಒಳ್ಳೆಯ ಸಂಗತಿಗಳನ್ನು ಮಾಡಲು ಶಕ್ತರು. ಇದು ದೇವರ ಕೃಪೆಯಾಗಿದೆ. ಈ ಸಂಗತಿಗಳು ನೀವು ಕೇಳಿದರೆ, ನೀವು ಯಾವಾಗಲೂ ನಾನು ಹೇಳ್ತೇನೆ, ನೀವು ಕುಗ್ಗಿ ಹೋಗುವುದಿಲ್ಲ. ಯು ವಿಲ್ ನೆವರ್ ಡಿಸ್ಕರೇಜ್. ಮೆಂಟೈನ್ ಯುವರ್ ಹ್ಯೂಮನ್ ಸ್ಪಿರಿಟ್. ನಿಮ್ಮ ಆತ್ಮವನ್ನು ನೀವು ಮೆಂಟೈನ್ ಮಾಡಿರಿ ದೇವರ ವಾಕ್ಯದ ಮೂಲಕ. ಆಗ ನಿಜವಾದ ಒಂದು ಪ್ರೀತಿ ನಿಮ್ಮ ಒಳಗಿಂದ ಹರಿಯುತ್ತದೆ. ಯು ಕ್ಯಾನ್ ಏಬಲ್ ಟು ಲವ್ ಎವ್ರಿಬಡಿ. ನೀವು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಲು ಶಕ್ತರಾಗುತ್ತೀರಿ ಬಿಕಾಸ್ ಆಫ್ ಜೀಸಸ್. ಅದು ಆತನ ಕೃಪೆಯಾಗಿದೆ. ಪ್ರಿಯ, ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ನೀವಿಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ರೆ ಇದು ಸರಿಯಾದ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ,
ನಮಗೆ ಬಿಡುಗಡೆ ಆಯಿತು. ನಾವು ನಂಬುತ್ತೇವೆ, ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇವೆ ಯೇಸುವೆ ನಮ್ಮ ಕರ್ತನೆಂದು. ಥ್ಯಾಂಕ್ ಯು ಲಾರ್ಡ್. ಕರ್ತನ ಯಾರನ್ನು ಅಂಗೀಕಾರ ಮಾಡಿದ್ದಾರೆ ಅವರು ಪ್ರೊಟೆಕ್ಟ್ ಆಗಲಿ. ಯಾವಾಗಲೂ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ಅವ್ರಿಗೆ ಕನೆಕ್ಟ್ ಆಗಲಿ. ನಿನ್ನ ಚಿತ್ತವಿಲ್ಲದ ಯಾವ ವ್ಯಕ್ತಿ ಕೂಡ ಅವ್ರಿಗೆ ಕನೆಕ್ಟ್ ಆಗದಂತೆ ಪ್ರೊಟೆಕ್ಟ್ ಆಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಐ ರಿಲೀಸ್ ಫೇವರ್ ಆ್ಯಂಡ್ ಸೂಪರ್ ನ್ಯಾಚುರಲ್ ಅನಾಯಿಂಟಿಂಗ್ ಆ್ಯಂಡ್ ಗ್ರೇಸ್ ಆಫ್ ಗಾಡ್. ಥ್ಯಾಂಕ್ ಯು ಲಾರ್ಡ್ ಆ ಫೇವರ್, ಥ್ಯಾಂಕ್ ಯು ಲಾರ್ಡ್ ಆ ಪ್ರೊಟೆಕ್ಷನ್. ಎಲ್ಲರಿಂದ ಶುಭ ಉಂಟಾಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸ್ಪೆಷಲಿ ಅಲ್ಪ್ರಯೋ ಗಾಡ್. ಯಾರು ವಾಚ್ ಮಾಡ್ತಾ ಇದ್ದಾರೆ, ಯಾರು ದುಃಖ ಸಂಕಟ ನೋವು ಕಾಯಿಲೆಯಲ್ಲಿದ್ದಾರೆ ಅವರೆಲ್ಲರೂ ಸಮಾಧಾನ ಹೊಂದಲಿ. ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ. ಊರಿನವರಿಂದ, ನೆರೆಮನೆಯವರಿಂದ, ಅಥಾರಿಟಿಗಳಿಂದ ಇವತ್ತು ಯಾರಿಗೆ ಅವರು ಮೀಟ್ ಆಗ್ತಾರೆ, ಐ ಡಿಕ್ಲೇರ್ ಪೀಸ್ ಓ ಗಾಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ ಪ್ರಿಯರೇ, ನೀವು ಪ್ರತಿದಿನ ಬಿಗ್ ಜೆ ಟಿವಿಯಲ್ಲಿ ಮುಂಜಾನೆ 7 ಗಂಟೆಯಿಂದ 7:30 ತನಕ ವರ್ಡ್ ಆಫ್ ವಿಕ್ಟ್ರಿ, ಈ ಕಾರ್ಯಕ್ರಮ ಜಯದ ವಾಕ್ಯ ನೀವು ಕೇಳ್ಬೋದು. ಕೇಳಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿರಿ. ಅದೇ ರೀತಿ ನಿಮಗೆ ಈ ಕಾರ್ಯಕ್ರಮವನ್ನು ರಿಪೀಟ್ ಕೇಳಲಿಕ್ಕಿದೆ, ನೀವು ನಮ್ಮ ಯೂಟ್ಯೂಬ್ ಚಾನಲ್ಲಿ ವಾಚ್ ಮಾಡ್ಬೋದು. ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಇಂಡಿಯಾ. ಪ್ರತಿದಿನ ಸಂಜೆ ನಾನು ಫೇಸ್ಬುಕ್ಕಲ್ಲಿ ಲೈವ್ ಮಾತಾಡ್ತಾ ಇದ್ದೇನೆ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ. ನೀವು ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿರಿ, ಒಟ್ಟಾಗಿ ನಾವು ಕರ್ತನ ಆರಾಧಿಸುವ. ನಮ್ಮ ವೆಬ್ಸೈಟ್ ಇದೆ www.wordofvictory.in, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಕನ್ನಡ ಅರಿಕೆಗಳು ಸಿಗ್ತವೆ. ಅದೇ ರೀತಿ ಇಂಗ್ಲೀಷ್ ಮೆಸೇಜ್ಗಳನ್ನು ನೀವು ಓದ್ಬೋದು. ಓಕೆ, ಯು ಆರ್ ಬ್ಲೆಸ್. ಕಂಟಿನ್ಯೂ ಆಗಿ ನೀವು ಬಿಗ್ ಜೆ ಟಿವಿಯಲ್ಲಿ ಈ ಕಾರ್ಯಕ್ರಮವನ್ನು ವಾಚ್ ಮಾಡಿರಿ. ಜೀಸಸ್ ಲವ್ಸ್ ಯು. ಆಮೆನ್.